ಸಕ್ಕರೆ ನಾಡಿನಲ್ಲಿ ಮತ್ತೆ ಕೇಳಿ ಬಂದ ಅಕ್ರಮ ಗಣಿಗಾರಿಕೆಯ ಸದ್ದು. ಅಕ್ರಮ ಗಣಿಗಾರಿಕೆಗೆ ಅಧಿಕಾರಿಗಳಿಗೆ ಸಾಥ್ ನೀಡ್ತಾ ಇದ್ದಾರೆ. ಹಾಗಾದ್ರೆ ಕನಕನ ಮರಡಿ ಗ್ರಾಮದಲ್ಲಿ ಅಕ್ರಮ ಗಣಿಗಾರಿಕೆ ಬಗ್ಗೆ ಆರೋಪ ಕೇಳಿ ಬರ್ತಾ ಇದೆ. ಗಣಿಗಾರಿಕೆಗೆ ಬೇಸತ್ತ ಜಿಲ್ಲೆಯ ರೈತರು, ಇದರಿಂದಾಗಿ ಅಕ್ರಮ ಗಣಿಗಾರಿಕೆಯಿಂದಾಗಿ ಕೆಲವು ಮನೆಗಳು ಬಿರುಕು ಬಿಡ್ತಾ ಇದ್ದಾವೆ, ಜೊತೆಗೆ KRS ಡ್ಯಾಮ್ಗೆ ಅಪಾಯ ಕೂಡ ಇದೆ. ಹಿಂದೆ ಕೂಡ ಇದರದೊಂದು ಬೃಹತ್ ಮಟ್ಟದಲ್ಲಿ ಸದ್ದು ಮಾಡಿತಿ ಸುದ್ದಿ. ಒಂದು ಕಡೆಗೆ ಸಂಸದರು ಒಡೆದೇ ಹೋಗಿದೆ ಅಂತ ಹೇಳಿಕೆಯನ್ನು ನೀಡಿದರು, ಅದಾದ ಬಳಿಕ ಅಲ್ಲಿನ ಪ್ರತಾಪ್ ಸಿಂಹ ಕೂಡ ಆ ಥರದ ಹೇಳಿಕೆಯನ್ನು ನೀಡಬಾರದು ಅಂತ ಒಂದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು. ಅದಾದ ಬಳಿಕ ಒಂದು ಟೀಮ್, ಸೆಂಟ್ರಲ್ ಟೀಮೇ ಬಂದು ತನಿಖೆ ಮಾಡಿ ಡ್ಯಾಮ್ಗೆ ಯಾವುದೇ ರೀತಿಯ ತೊಂದರೆ ಇಲ್ಲ ಅಂತ ಹೇಳಿತ್ತು. ಈಗ ಮತ್ತಂಥದ್ದೇ ಅಕ್ರಮ ಗಣಿಗಾರಿಕೆ ಈಗ ಸದ್ದು ಮಾಡ್ತಾ ಇದೆ. ಇದರಿಂದಾಗಿ ಅಲ್ಲಿನ ಗ್ರಾಮಸ್ಥರು ಬೇಸತ್ತು ಹೋಗಿದ್ದಾರೆ. ಯಾಕಂತ ಹೇಳಿದ್ರೆ ಮನೆಗಳು ಬಿರುಕು ಬಿಡ್ತಾ ಇದ್ದಾವೆ, ನಾಳೆ ಹಾಗೂ KRS ಡ್ಯಾಮ್ಗೆ ಅಪಾಯ ಇದೆ ಅನ್ನೋದು ಕೂಡ ಇಲ್ಲಿನ ಗಮನಹರಿಸಲೇಬೇಕಾದ ಇಂಪಾರ್ಟೆಂಟ್ ಪಾಯಿಂಟ್ ಆಗುತ್ತೆ. ಹಾಗಾಗಿ ಅಕ್ರಮ ಗಣಿಗಾರಿಕೆ ತಡಿಬೇಕು ಜಿಲ್ಲೆಯ ರೈತ ಮುಖಂಡರು ಆಗ್ರಹಿಸ್ತಾ ಇದ್ದಾರೆ. ಕನಗನ ಮರಡಿಲಿ ಕಳೆದ ಒಂದು 4-5 ವರ್ಷಗಳಿಂದ ನಿರಂತರವಾಗಿ ಗಣಿಗಾರಿಕೆಯನ್ನು ಮಾಡ್ಕೊಂಬರ್ತಾ ಇದ್ದಾರೆ. ಈಗ ನಾವು ಎಲ್ಲ ಅಧಿಕಾರಿಗಳತ್ತವೂ ಹೋಗ್ತೀವಿ, ಅವರು ಒಂದೊಂದು ವಿಭಿನ್ನವಾದ ಹೇಳಿಕೆಗಳನ್ನೇ ಕೊಡ್ತಾರೆ ನಮ್ಗೆ. ಅವ್ರು ಏನಾರು ಕೊಟ್ಟಿರಲಿ, ಈಗ ಈ ರೋಡ್ ಮಾಡಿಕ್ಕೆ ಬಂದಾಗ ಅವ್ರಿಗೆ ತಾತ್ಕಾಲಿಕವಾಗಿ ಅಲ್ಲಿ ಗಣಿಗಾರಿಕೆನ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಏನೇನು ಅವರವ್ರು ಹೊಂದಾಣಿಕೆ ಮಾಡ್ಕೊಂಡು ಮಾಡಿದ್ಮೇಲೆ ಅಲ್ಲಿ ಸಂಪೂರ್ಣ ಹಳ್ಳ ಬಿದ್ದೋಗಿದೆ. ಹಳ್ಳ ಬಿದ್ದೋಗಿದ್ದು ಅಲ್ಲದೆ ಗ್ರಾಮಗಳಲ್ಲಿ ದನಗಳ ಜಾನುವಾರುಗಳ ಮೇಯ್ತಕ್ಕಂಥ ಮೇ ಮೇಲೆ ಡಸ್ಟ್ ಕೂತ್ಕೊಳ್ತಾ ಇದೆ, ಮೇವು ಮೇಲೆ ಮನೆಗಳು ಬಿರುಕು ಬಿಡ್ತಾ ಇದ್ದಾವೆ. ಅದಲ್ಲದೆ 200 ಮೀಟ್ರ್ ಅಂತರದಲ್ಲಿ ಒಂದು ಇತಿಹಾಸ ಪ್ರಸಿದ್ಧವಾದಂಥ ವಿಶ್ವೇಶ್ವರಯ್ಯ ನಾಲೆಯ ಸುರಂಗ ಮಾರ್ಗ ಇದೆ, ಅಲ್ಲಿ 1.5 ಕಿಲೋಮೀಟ್ರು 2 ಕಿಲೋಮೀಟ್ರ್ ಏನೋ ಸುರಂಗ ಮಾರ್ಗ ಇದೆ, ಅದಕ್ಕೂ ಏಟು ಬೀಳುತ್ತೆ ಅಂತ ಹೇಳ್ತಾ ಇದ್ದಾರೆ. ಆದರೆ ನಿರಂತರವಾಗಿ ಅಲ್ಲಿ ಕಾನೂನು ಬಾಹಿರವಾಗಿ ಚಟುವಟಿಕೆಗಳು ನಡೀತಾ ಇವೆ. ಯಾಕೆಂದರೆ ಈಗ ಒಂದು ಬ್ಲಾಸ್ಟ್ ಮಾಡಬೇಕಾದ್ರೆ ಮಂಗಳೂರಿನಲ್ಲಿರ್ತಕ್ಕಂಥ ಒಂದು ಇಲಾಖೆಯಲ್ಲಿ ಇವರೆಲ್ಲ ಅನುಮತಿ ಪಡಿಬೇಕು, ಯಾರು ಕೇಳಿದ್ರೂ ಅನುಮತಿ ಪಡೆದಿಲ್ಲ, ಆದರೆ ಬ್ಲಾಸ್ಟ್ ಮಾತ್ರ ಮಾಡುತ್ತಲೇ ಅವರು, ಬೋರ್ ಬ್ಲಾಸ್ಟು ಮೆಗಾ ಬ್ಲಾಸ್ಟು ಇವೆಲ್ಲ ಮಾಡುತ್ತಲೇ ಇದ್ದಾರೆ. ಅಲ್ಲಿ ಊರಿನ 20 ಕಿಲೋಮೀಟ್ರ್ ವ್ಯಾಪ್ತಿಗೆ ಬರೋದಿಲ್ಲ KRS ಅಂತ ಹೇಳ್ತಾರೆ, ಆದರೆ ಪಕ್ಷಿ ಮಾರ್ಗವಾಗಿ ಬಂದರೆ 20ಕ್ಕಿಂತ ಕಮ್ಮಿ ಬರುತ್ತೆ ಬಾರಿ. ಒಂದಿಗೆ ಆಗಮಿಸಿರುವಂತಹ ಎಲ್ಲ ಮಾಧ್ಯಮ ಮಿತ್ರರಿಗೆ ಹಾಗೂ ಈ ಒಂದು ಮಾಧ್ಯಮ ಕೊಡ್ತೇನೆ, ಮುಖ್ಯವಾಗಿ ಇವತ್ತು ಕಾನೂನು ಬಾಹಿರವಾಗಿ ಪಾಂಡ್ಲಿ ನಡೆಯುತ್ತಿರುವಂತಹ ಒಂದು ಅಕ್ರಮ ಗಣಿಗಾರಿಕೆ, ಹಾಗೆಯೇ ಕರ್ನಾಟಕ ರಾಜ್ಯ ರೈತ ಸಂಘದ ಮಂಡ್ಯ ಜಿಲ್ಲಾ ಘಟಕ ಕಳೆದ 70 ದಿನಗಳಿಂದ ಕಬ್ಬಿನ ಬೆಲೆ ನಿಗದಿ ಮಾಡಿಲ್ಲ, ಅದ್ರ ಬಗ್ಗೆ ಅವರು ಶಾಮೀಲಾಗಿರ್ಬೇಕು ಅಂತ ಶಂಕೆ ಇರುತ್ತೆ. ಇವಾಗ RTI ಪ್ರತಿಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ TV, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.